ಯಾರೋ ನಿಮ್ಮನ್ನು ನೋಡ್ಬೇಕಂತೆ. ಯಾರು ಏನು ಅಂತ ವಿಚಾರಿಸೋ. ಆಯ್ತಾನಾ? ಹಾ, ಒಳಗೆ ಕುಂಡ್ರಿಸೋ. ಬಂದೆ. ಕೂತ್ಕೋ. ನನ್ನಿಂದ ನಿನಗೇನಾಗಬೇಕಾಗಿದೆ? ಅದು 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 ಒಂದು ಸುಪಾರಿ ಕೊಡಬೇಕಾಗಿತ್ತು. ಈ ಶ್ರೀರಾಮ್ಪುರದ ಸತ್ಯ ಕಂಡು ಕಂಡವ್ರ ಹತ್ರ ಕಾರಣಗಳಿಲ್ಲದೆ ಯಾವುದೋ ಸುಪಾರಿ ಒಪ್ಕೊಳ್ಳೋದಿಲ್ಲ. ಗೊತ್ತಾ ನಿನಗೆ? ಗೊತ್ತು. ನೀನು ಯಾರು, ಏನು, ಎತ್ತ ಎಲ್ಲಿಂದ ಬರ್ತಾಯಿದೀಯಾ ಅನ್ನೋದನ್ನ ಮೊದಲು ಹೇಳು. ನನ್ನ ಹೆಸರು ಸುಬ್ಬಯ್ಯ ಅಂತ. ನಮ್ಮೂರು ಕುಣಗಲ್ ಹತ್ರ ಒಂದು ಚಿಕ್ಕ ಹಳ್ಳಿ. ಜೀವನೋಪಾಯಕ್ಕೆ ಅಂತ ಕಾರ್ಪೆಂಟರ್ ಕೆಲಸ, ಪೇಂಟ್ ಕೆಲಸ, ಗಾರೆ ಕೆಲಸ ಎಲ್ಲ ಎಲ್ಲನೂ ಮಾಡ್ತಾ. ಮೊದಲು ವಿಷಯ ಹೇಳು. ಹೇಳ್ತೀನಿ. ನನ್ನ ಒಬ್ಬಳೆ ಮಗಳು ಅಂಬಿಕಾ ಅಂತ. ಹೆಸರಿಗೆ ತಕ್ಕ ಹಾಗೆ ಸಾಕ್ಷಾತ್ ಅಂಬಿಕೆ ತರನೇ ಇದ್ಲು. ಓದೋದು ಬರೆಯೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಕೂಲಿನೋ ನಾಲಿನೋ ಮಾಡಿ ಅವಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಅನ್ಕೊಂಡೆ. ಓದೋದು ಬರೆಯೋದು ಎಲ್ಲ ಎಲ್ಲದ್ರಲ್ಲೂ ಕಾಲೇಜ್ಗೆ ಫಸ್ಟ್ ಬರ್ತಾ ಇದ್ಲು. ಹೀಗಿರ್ಬೇಕಾದ್ರೆ ಜೀವನ ಹೇಗೋ. ಬನ್ನಿಪ್ಪ, ಬೆಳಗ್ಗೆನೆ ಕೆಲಸ ಶುರು ಮಾಡ್ಕೊಂಬಿಟ್ರಾ? ತಿಂಡಿ ಮಾಡಿ ಬನ್ನಿಪ್ಪ. ಅಯ್ಯೋ, ನಮ್ಗೆ ಯಾವುದಮ್ಮ ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಒಂದೇ. ನಾಳೆ ಮಾರನೇ ದಿವಸ ವಾಸ್ಕಲ್ ಪೂಜೆ ಇದೆಯಂತೆ, ಬೆಳಗ್ಗೆನೆ ಕೊಡಬೇಕು. ಹಾಂ, ಬಂದೆ ತಡಿಯಮ್ಮ. ಅಯ್ಯೋ ಅಪ್ಪ, ನೀನಾದ್ರೂ ಓದಿ ದೊಡ್ಡ ಸರ್ಕಾರಿ ಕೆಲಸಕ್ಕೆ ಸೇರಿದ್ರೆ ಅಷ್ಟೇ ಸಾಕು. ಹ್ಮ್, ನಡಿಯಮ್ಮ ಹೋಗೋಣ. ನೀವೇನು ಚಿಂತೆ ಮಾಡಬೇಡಿ, ಇನ್ ಕೆಲವೇ ತಿಂಗಳಷ್ಟೇ, ಆಮೇಲೆ ನನ್ ವಿದ್ಯಾಭ್ಯಾಸ ಎಲ್ಲ ಮುಗ್ದೇ ಹೋಗತ್ತೆ. ನಮ್ ಕಷ್ಟಗಳೆಲ್ಲ ಸೂರ್ಯನ್ ಕಂಡು ಇಪ್ಪನಿ ಕರಗುವ ಹಾಗೆ ಕರಗಿ ಕಮಲ ಹರಳಿದ ಹಾಗೆ ನಮ್ ಜೀವನ ಬೆಳಗತ್ತೆ. ನಾವು ಸಮಾಜದಲ್ಲಿ ಒಂದ್ ಒಳ್ಳೆ ಬಾಳು ಬದುಕೋ ಕಾಲ ಬಂದೇ ಬರತ್ತಪ್ಪ. ನನಗೆ ಒಂದು ಆಸೆ ಕಣಮ್ಮ, ನಮ್ಮಪ್ಪ, ನಮ್ಮಜ್ಜ, ಮುತ್ತಜ್ಜ ಇವರೆಲ್ಲ ಈ ಮಣ್ಣಿನ ಗುಡಿಸಲುಗಳಲ್ಲಿ ವಾಸ ಮಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋದ್ರಮ್ಮ. ನೋಡು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಹುಮಾಡಿ ಕಟ್ಟಡ, ಅದರ ತುಟ್ಟ ತುದಿನಲ್ಲಿ ಒಂದು ಮನೆ ಒಡತಿಯಾಗಿ ನೀನಿರಬೇಕು. ನಿನ್ನ ಬಾಳನ್ನ ಕಣ್ತುಂಬ ನೋಡಿ ಸಂತೋಷ ಪಡಬೇಕು. ಅದೇ ಕಣವನ್ನ ಆಸೆ. ನೀವು ಅಷ್ಟೆತ್ತರದಲ್ಲಪ್ಪ, ಆ ಮಂಗಳ ಗ್ರಹದಲ್ಲೂ ನೆಲೆಸೋ ಕಾಲ ಬಂದೇ ಬರುತ್ತಪ್ಪ. ಇದು ನಿಮ್ ಕನ್ಸು ಮಾತ್ರ ಅಲ್ಲಪ್ಪ, ನನ್ ಕನ್ಸು ಕೂಡ, ನಮ್ ದೇಶದ ಕನ್ಸು. ಇದು ವಿದ್ಯೆ ಒಂದ್ರಿಂದ ಮಾತ್ರಪ್ಪ ಸಾಧ್ಯ. ನಾನು ಓದಿ ಒಳ್ಳೆ ಸೈಂಟಿಸ್ಟ್ ಆಗ್ತೀನಿ. ನನ್ ವಂಶದ ಬಂಗಾರ ಅಮ್ಮ ನೀನು, ಬಂಗಾರ. ನನಗೆ ಕಾಲೇಜಿಗೆ ಟೈಮ್ ಆಯ್ತು. ಆಯ್ತಮ್ಮ.
ಮಾಡ್ತೀನಪ್ಪ. ಹುಷಾರು. ನೋಡ್ ಸಭೆಯ, ಸುತ್ತಿ ಬಳಸಿ ಮಾತನಾಡೋದು ನನಗೆ ಇಷ್ಟ ಆಗೋದಿಲ್ಲ. ಕೂತ್ಕೊಂಡು ಕತೆ ಕೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಇಷ್ಟೊತ್ತಿಗೆ ನನ್ನ ತಲೆಗೆ ಯಾವ ಸುಪಾರಿ ಕೊಟ್ಟಿದ್ದಾನಂತ ಹೇಳಕ್ಕಾಗಲ್ಲ. ಅದು ಏನು ಹೇಳ್ಬೇಕನ್ನೋದನ್ನ ಬೇಗನೆ ಹೇಳು. ಹೇಳ್ತೀನಿ. ಆವತ್ತಿನ ದಿನ ಎಂದಿನಂತೆ ಕಾಲೇಜ್ಗೆ ಹೋದವಳು ಸಂಜೆ ತಡವಾದರೂ ಮನೆಗೆ ಬರಲಿಲ್ಲ. ಹುಡುಕಿ ಹುಡುಕಿ ಬೆಂಕಿಯಲ್ಲಿ ಬಿದ್ದ ಹುಳಿನ ತರ ಒದ್ದಾಡದೆ ಹಾಗೆ ಮಲಗ್ಬಿಟ್ಟೆ. ಹಲೋ ಇನ್ಸ್ಪೆಕ್ಟರ್, ನಾನು ಶಿವನಗೌಡ ಪಾಟೀಲ್. ಹೇಳಿ ಸರ್. ಹೆಸರುಘಟ್ಟ ನೀಲಗಿರಿ ತೋಪದ ಘಟನೆ. ಆ ಹುಡುಗರು ನಮಗೆ ತುಂಬಾ ಬೇಕಾದವರು. ನೋಡಿ ಹಾಗೋ ಕೇಸ್ ಕ್ಲೋಸ್ ಮಾಡಿ. ನಿಮ್ಮ ಹುಡುಗರು ಅಬ್ಸ್ಕಾಂಡಿಂಗ್, ಕೇಸ್ ತುಂಬಾನೇ ರಿಸ್ಕ್ ಇದೆ. ರಿಸ್ಕಿಗೆ ತಕ್ಕ ಹಾಗೆ ರಸ್ಕ್ ಇರುತ್ತೆ. ಸಂಡೆ ಬನ್ನಿ ರೆಸಾರ್ಟ್ ಹತ್ರ ಮಾತಾಡೋಣ. ನೋಡೋಣ. ಬಡ್ಗೇರ್ ಕಾಲೋನಿ ಮೂರನೇ ಕ್ರಾಸ್ ಅಲ್ಲಿ. ಮೂರನೇ ಕ್ರಾಸ್? ಮೂರನೇ ಕ್ರಾಸ್ ಅಲ್ಲಿ ಒಂಟಿ ಮನೆ ಇದೆ ನೋಡು. ಅಲ್ಲಿ ಯಾರೋ ಸುಬ್ಬಯ್ಯ ಅಂತೆ, ಅವ್ರನ್ನ ಕರ್ಕೊಂಡು ಸ್ಟೇಷನ್ಗೆ ಬಾ. ಸರಿ ಸರ್. ಓಕೆ. ಸುಬ್ಬಯ್ಯ ಅಂದ್ರೆ ನೀವೇನ್ರಿ? ನಾನೇ ಸ್ವಾಮಿ. ಯಾಕೆ ಸ್ವಾಮಿ, ಏನಾಗ್ಬೇಕಾಗಿತ್ತು? ಸಾಹೇಬ್ರು ನಿಮ್ ಹತ್ರ ಏನೋ ಮಾತಾಡ್ಬೇಕಂತ ಬನ್ನಿ ಸ್ಟೇಷನ್ ಹೋಗೋಣ. ಅಯ್ಯೋ ಯಾಕೆ ಸ್ವಾಮಿ, ನಾನೇ ನನ್ನ ಮಗಳು ನಿನ್ನೆಯಿಂದ ಕಾಣ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀನಿ, ಆದ್ರೆ ನೀವೊಬ್ರು. ಸ್ವಾಮಿ ನಿನ್ ಕರ್ಕೊಂಡಾಗ ಏನು ಮಾಡಲ್ಲ, ಸಾಹೇಬ್ರು ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ಕರ್ಕ ಬಾ ಅಂದವ್ರೆ, ಬಾ. ಆಯ್ತು ಇರಿ, ಬಂದೆ. ಬಾ ಕೂತ್ಕೊಂಡ ಸ್ವಾಮಿ. ಹಾ ಕೂತ್ಕೊ. ಸರ್ ಸುಬ್ಬಯ್ಯ ಬಂದಿದ್ದಾರೆ. ಕೂತ್ಕೊಳ್ಳಲೇ ಮೋಳಿ ಮಗನೇ, ಕಣ್ಣನ್ ಮಕ್ಕಳನ್ನ ತಂದು. ನಮಸ್ಕಾರ ಸ್ವಾಮಿ. ಯಾರೇ ನೀನು? ನನ್ನ ಹೆಸರು ಸುಬ್ಬಯ್ಯ ಅಂತ. ಸುಬ್ಬಯ್ಯನಾ? ನಾನೇ ಬರಲಿ ಕೇಳಿದೆ ನಿನಗೆ. ಯಾಕೆ ಸ್ವಾಮಿ, ನಾನೇನ್ ತಪ್ಪು ಮಾಡಿದೆ? ನೀನೇನು ಮಾಡ್ಲಿಲ್ಲ. ಈ ಹಳ್ಳಿಲಿರೋರು ಯಾರು ಅಂತ ಗೊತ್ತಾ ನೋಡು. ನನ್ನ ಮಗಳು ಸರ್, ಅಂಬಿಕಾ ಅಂತ, ನಿನ್ನಿಂದ ಕಾಣಿಸ್ತಾ ಇಲ್ಲ ಸರ್. ಮನೇಲಿ ಏನಾದರೂ ಜಗಳ ಜಗಳ? ಇಲ್ಲ ಅಂತದ್ ಏನು ಇಲ್ಲ. ಹಾಗಾದ್ರೆ ಲವು ಗಿವು ಅಂತ ಏನಾದ್ರು? ಇಲ್ಲ ಸ್ವಾಮಿ. ಚೇಚೆ, ನನ್ನ ಮಗಳು ತುಂಬಾ ಒಳ್ಳೆಳು ಸ್ವಾಮಿ. ನೋಡ್ ಸುಬ್ಬಯ್ಯ, ಈಗಿನ ಕಾಲದ ಹುಡುಗ ಹುಡುಗಿರ್ನ ಏನು ಎತ್ತ ಅಂತ ಹೇಳಕ್ಕೆ ಆಗಲ್ಲ. ನಿನ್ನೆ ಸಂಜೆ ಹೆಸರುಘಟ್ಟ ಹೊರವಲಯದಲ್ಲಿ ನಿನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇಲ್ಲ, ನನ್ನ ಮಗಳು ಅಂತೋಳಲ್ಲ, ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿರಲ್ಲ. ಇಲ್ಲ. ಏಯ್ ಡೋನಟ್ ಸರ್, ಇವನ ಕರ್ಕೊಂಡು ಹೋಗಯ್ಯ. ಬಾಡಿ ನಮ್ಮ ಹಾಜರ್ ಮಾಡಿ, ಇವ್ರ ಸೈನ್ ತಗೋ, ನಾನು ಅಲ್ಲಿಗೆ ಬರ್ತೀನಿ. ಸರ್ ಇಲ್ಲ, ನನ್ನ ಮಗಳು ಅಂತೋಳಲ್ಲ.
ಆತ್ಮಹತ್ಯೆ ಅಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ, ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇಲ್ಲೊಂದು ಸೈನ್ ಮಾಡು. ನಡಿ ನಡಿ. ಹೌದು ಸಭೆಯ, ಇದು ಕೊಲೆನೇ ಆಗಿರ್ಬೇಕಂತ ಹೇಗೆ ತೀರ್ಮಾನಕ್ಕೆ ಬಂದೆ? ಒಂದು ವೇಳೆ ಆತ್ಮಹತ್ಯೆನೇ ಇರ್ಬೋದಲ್ವಾ? ಮಗಳು ಸತ್ತು 11ನೇ ದಿನದ ಕಾರ್ಯ ಮಾಡ್ತಿದ್ದೆ. ಅವತ್ತು ಅವ್ರ ಸ್ನೇಹಿತರಲ್ಲಿ ಕೆಲವ್ರು ಜನ ಮನೆಗೆ ಬಂದಿದ್ರು. ಅವರೆಲ್ಲ ಬಂದು ನನ್ನ ಹತ್ರ ಮಾತಾಡ್ಬೇಕು. ನೀನ್ ಯಾರು ಏನು ಅಂತಾನೆ ಗೊತ್ತಿಲ್ಲ. ನನ್ನ ಹತ್ರ ಮಾತಾಡೋದು ಏನಿದೆ? ಅಂಬಿ, ನಾನು ಹೇಳುದು ಕೇಳು. ನಾನು ಕಿಶೋರ್, ಈ ಕಾಲೇಜಿನ ಸೀನಿಯರ್ ಸ್ಟೂಡೆಂಟ್. ಈ ಕಾಲೇಜ್ನಲ್ಲಿ ಎಲ್ಲೂ ಕೂಡ ನಿನ್ನ ನೋಡ್ಲೇ ಇಲ್ಲ. ಅದೇನ್ ಸಮಸ್ಯೆ? ಈ ಕಾಲೇಜಿನಲ್ಲಿ ಎಲ್ಲೂ ನೋಡಕ್ಕಾಗಲ್ಲ. ಈ ಕಾಲೇಜ್ ನಡೀತಾ ಇರೋದೇ ನಮ್ಮಪ್ಪನ ಅನುದಾನದಲ್ಲಿ. ಈ ಕಾಲೇಜಿನ ಪ್ರಮುಖರಲ್ಲಿ ನಮ್ಮಪ್ಪ ಕೂಡ ಒಬ್ರು, ಗೊತ್ತಾ ನಿನಗೆ? ಅದರಿಂದ ನನ್ಗೇನಾಗ್ಬೇಕಾಗಿದೆ? ಅಂಬಿ, ಎಷ್ಟೋ ಹುಡುಗಿರು ನನ್ನ ಕಣ್ಣಂಚಿಗೆ ಕಾಯ್ತಾ ಇದ್ದಾರೆ. ನಾನು ಮನಸ್ಸು ಮಾಡಿದ್ರೆ ಚಿಕ್ಕ ಹುಡುಗಿಯಷ್ಟರಲ್ಲಿ ಅದು ನನಗೆ ಇಷ್ಟ ಇಲ್ಲ. ಆದರೆ ನೀನಂದ್ರೆ ಇಷ್ಟ, ನಾನು ಇನ್ನ ಪ್ರೀತಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ನೋಡು, ನಾನು ಬಡ ಕುಟುಂಬದಿಂದ ಬಂದಿರೋ ಹೆಣ್ಣು. ನನ್ನ ಉದ್ದೇಶನೇ ಬೇರೆ. ಮನೆಯಲ್ಲಿ ಬಡತನ ತಾಂಡವಾಡ್ತಾ ಇದೆ. ನಿನ್ನ ಬಡತನದಲ್ಲೂ ಸಿರಿತನ ಮೆರಿತಾರೆ. ಅದೇ ನನ್ನ ಹುಚ್ಚಾಗಿ ಮಾಡ್ತಾರೆ. ನೀನಿಲ್ಲದ ಬಾಳು ಪರಿಶೂನ್ಯ. ಪ್ಲೀಸ್ ಅಂಬಿ, ನೀನ್ ನನಗೆ ಬೇಕು. ಒಂದು ಅಪರಿಚಿತ ಹೆಣ್ಣು ಜೊತೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನ್ಗೆ? ನಾನ್ ಕಾಲೇಜಿಗೆ ಬರ್ತಾ ಇರೋದು ಶೋಕಿ ಮಾಡೋದಕ್ಕಲ್ಲ. ತಲೆ ತಲಾಂತರದಿಂದ ಕೂಲಿ ಮಾಡಿ ಬದುಕುವ ಬಡ ಕುಟುಂಬದಿಂದ ಸಾವಿರಾರು ಕನಸುಗಳನ್ನ ಹೊತ್ತು ಇಲ್ಲಿಯವರೆಗೂ ಬಂದಿರುವ ಮೊದಲ ತಲೆಮಾರಿನ ಫಸ್ಟ್ ಜನರೇಷನ್ ಗ್ರಾಜುಯೇಟ್ಸ್ ನಾವುಗಳು. ಇಂಥ ಮಹನೀಯರು ಹೇಳಿದಾಗೆ ನನ್ನದೊಂದು ದೊಡ್ಡ ಕನಸಿದೆ. ನಾನು ಓದಲೇಬೇಕು. ನನ್ನನ್ನೇ ಅವಲಂಬಿತರಾಗಿರುವ ನನ್ನ ತಂದೆ, ಕುಟುಂಬದ ಏಳಿಗೆ, ಈ ಸಮಾಜದ ಏಳಿಗೆ ನನ್ನಂತವರ ಸಾಧನೆಯಲ್ಲಿದೆ. ನಾನು ಓದ್ಬೇಕು, ಗುರಿ ಸಾಧಿಸ್ಬೇಕು. ನನ್ನ ಕನಸುಗಳನ್ನ ಮೊಗ್ಗಿನಲ್ಲೇ ಚೂಟಬೇಡ, ದಾರಿ ಬಿಡು. ನಮ್ಮಂತವ್ರಿಗೆ ದಾರಿ ಬಿಡು. ಅಂಬಿ,
ಹಲೋ. ಏ ಅಂಬಿ, ಎಸ್ಸಲನೆ ಕಾಲ್ ಮಾಡೋದು ನಿಂಗೆ? ಯಾಕೆ ಕಾಲ್ ಪಿಕ್ ಮಾಡಲಿಲ್ಲ? ಏನಂತ ದೊಡ್ಡ ಕೆಲಸ? ಹೇ, ಹಾಗೇನಿಲ್ಲ ಕಣೆ, ಯಾಕೋ ಸ್ವಲ್ಪ ಮನ್ಸು ಸರಿ ಇಲ್ಲ ಅಷ್ಟೇ. ಏನಾಗಿದೆ, ಮೈ ಹುಷಾರಿಲ್ವಾ? ಅಂಥದ್ದೇನೂ ಇಲ್ಲ ಕಣೆ. ಕಾವ್ಯ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಕಣೆ, ಪ್ಲೀಸ್ ದಯವಿಟ್ಟು ಯಾರಿಗೂ ಹೇಳಬೇಡ. ಚೇ, ಇಲ್ಲ ಹೇಳೆ. ಅಲ್ಲ ಕಣೆ, ಯಾವನೋ ಒಬ್ಬ ನನ್ನ ಹಿಂದೆ ಲವ್ ಯು ಅಂತ ಸುತ್ತಾಡ್ತಾ ಇದ್ದಾನೆ. ನನಗೆಂತೂ ತುಂಬ ಭಯವಾಗ್ತಿದೆ ಕಣೆ. ಅವ್ನು ನೋಡಿದ್ರೆ ಕಾಲೇಜ್ ಹುಡುಗನ ಥರನೇ ಇಲ್ಲ, ಅವನು ಎಲ್ಲಿ ನೋಡಿರೋ ಥರನೂ ಇಲ್ಲ. ಆ ಕಾರಲ್ಲಿ ಬರ್ತಾನೆ, ಗೊತ್ತಾ ನಿಂಗೆ? ಓ ಅವನಾ? ಗೊತ್ತು ಬಿಡೆ, ಅವನು ಕಾಲೇಜ್ ಹುಡುಗ ಅಲ್ಲ, ಗ್ಯಾರೇಜ್ ಹುಡುಗ, ಸಿದ್ಧ ಪೋಲಿ. ಅವನ ಹತ್ರ ಹುಷಾರಾಗಿರು, ಎಷ್ಟೋ ಹುಡುಗಿಯ ಜೀವನ ಹಾಳು ಮಾಡಿದ್ದಾನ ಅವನು. ಹ್ಞೂ, ನೀನೇನು ತಲೆ ಕೆಡಿಸ್ಕೋಬೇಡ, ನಾಳೆ ಕಾಲೇಜಿಗೆ ಬಾ, ಮಾತಾಡೋಣ. ಓಕೆ ಬಾಯ್. ಬಸ್ ಹೋಗಲ್ವಾ? ಬಸ್ ಹೋಗಲ್ಲಮ್ಮ. ಬಸ್ ಹೋಗಲ್ಲಮ್ಮ, ಗಲಾಟೆ ನಡೀತಿದೆ, ಕಲ್ ತುರಾಟ ನಡೀತಿದೆ, ಇಳ್ಕೊಳ್ಳಿ. ಹ್ಞೂ. ಹಾಂ ಹೇಳೆ. ಲೇ ಅಂಬಿ, ಎಲ್ಲ ಇದೆಯಾ? ಶಿವಕೋಟೆ ಗ್ರಾಮ ಹತ್ರ ಕಣೆ, ಇವತ್ತು ಬಸ್ ಇಲ್ವಂತೆ, ಅದಕ್ಕೆ ನಾನೊಬ್ಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಲೇ, ಎಷ್ಟು ದೂರ ಅಂತ ನಡ್ಕೊಂಡು ಹೋಗ್ತೀಯಾ? ಬಸ್ ಇಲ್ಲ ಅಂತ ಗೊತ್ತು. ಮನೆಗೆ ಬಾರೆ, ಅಣ್ಣ ಬರ್ತಾನೆ, ಡ್ರಾಪ್ ಮಾಡಕ್ಕೆ ಹೇಳ್ತೀನಿ. ಅಲ್ಲ ಕಣೆ, ನನಗೆ ನಡೆಯೋದೇನು ಹೊಸ್ತಾ? ಪರವಾಗಿಲ್ಲ, ಅಪ್ಪ ಒಂಟಿಯಾಗಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ, ನಾನು ಅವ್ರಿಗೆ ಹೋಗಿ ಊಟ ಬಡಿಸ್ಬೇಕು. ಹಾಂ, ಹಾಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ಮುಂದೆ ಏನಾದರೂ ಗಾಡಿ ಸಿಕ್ಕಿದ್ರೆ ಹಾಗೆ ಹತ್ಕೊಂಡು ಹೋಗ್ತೀನಿ ಬಿಡು. ಆಯಿತು, ಹುಷಾರಾಗಿ ಹೋಗು. ಹ್ಞೂ ಸರಿ ಕಣೆ, ಆಯಿತು. ಬರುವಂತ ಜಾಗ ಅಲ್ಲ ಇದು, ತಲೆ ಹಿಡಿಯೋರು ತಲೆ ಹೊಡೆಯೋರು ಬರುವಂತ ಜಾಗ. ನಿಮ್ಮಂತವರಿಗೆ ಕೋರ್ಟು ಅನ್ನೋದಿದೆ, ನೀವು ಅಲ್ಲಿಗೆ ಹೋಗೋದೆ ನಿನಗೆ ಉತ್ತಮ ಅಂತ ಭಾವಿಸ್ತೀನಿ. ನೀನ್ ಯಾಕೆ ಕೋರ್ಟ್ನಲ್ಲಿ ದಾವೆ ಹಾಕಲಿಲ್ಲ? ಕಣ್ಣಾರ ಕಂಡ ಸಾಕ್ಷಿಗಳು ಯಾವುದು ಇಲ್ಲ, ಎಲ್ಲ ಬರೀ ಬಾಯಿ ಮಾತಿನ ಸಾಕ್ಷಿ. ಸಾಕ್ಷಿ ಪುರಾವೆಗಳು ಇಲ್ಲದೆ ಅಪರಾಧಿಗಳ ವಿರುದ್ಧ ಕೋರ್ಟ್ಗೆ ದಾಖಲೆಗಳನ್ನ ಸಮರ್ಪಿಸೋದಕ್ಕಾಗಲಿಲ್ಲ. ಬಲಿಷ್ಠ ಕಾರಣಗಳಿಲ್ಲದೆ ಅಪರಾಧಿಗಳು ನಿರಪರಾಧಿಗಳಾಗಿ ಹೊರಗಡೆ ಬರ್ತಾರೆ, ಮತ್ತೊಂದು ಹೆಣ್ಣು ಮಗಳನ್ನ ಹಾಳು ಮಾಡ್ತಾರೆ. ಸಮಾಜದ ಇಂಥ ಕಳೆಗಳನ್ನ ಕಿತ್ತು ಬಿಸಾಕ್ಬೇಕು. ನನ್ನ ಮಗಳಿಗಾದ ಅನ್ಯಾಯ ಬೇರೆ ಹೆಣ್ಣು ಮಗಳಿಗೆ ಆಗಬಾರದು, ಅದಕ್ಕೆ ನಿಮ್ಮ ಹತ್ರ ಬಂದೆ. ನೋಡಿ,
ನನ್ ಮಗಳಿಗೆ ಅಂತ ಇಟ್ಟಿರೋ ಹಣ ನಿಮಗ್ ತಂದು ಕೊಡ್ತಾ ಇದ್ದೀನಿ, ತಗೊಳ್ಳಿ. ಈ ಹಣ ಯಾವುದು ನನಗೆ ಬೇಡ. ನಾನು ಹುಟ್ಟು ಕೊಲೆಗಡ್ಕನಲ್ಲ, ನಾನು ಹಣಕ್ಕೋಸ್ಕರ ಕೊಲೆ ಮಾಡವನೆ ನಿಜ. ಆದ್ರೆ ನಾನು ಒಬ್ಬ ಮನುಷ್ಯ, ಚಿಕ್ಕಂದಿನಲ್ಲಿ ತಂದೆ ತಾಯಿ ಇಲ್ಲದ ತಬ್ಬಿಯ ಬೀದಿ ಬೀದಿಗಳಲ್ಲಿ, ರಸ್ತೆ ಮಾರುಕಟ್ಟೆಗಳಲ್ಲಿ, ಎಲ್ಲೆಂದ್ರೆ ಅಲ್ಲಿ ಒಬ್ಬತ್ತು ಊಟಕ್ಕಾಗಿ ಅಣ್ಣಯ್ಯ ಅಪ್ಪಯ್ಯ ಅಂತ ಕೈ ಚಾಚಿದೆ. ಯಾರು ಕೇರೆ ಅಣ್ಣಿಲ್ಲ. ಒಂದು ಘಟ್ಟದಲ್ಲಿ ಹಸಿವು ತಡೆಯಲಾಗದೆ ಚಾಚಿದ ಕೈಯನ್ನ ಎತ್ತಿದೆ. ಆಗ ಜನ ಕೂಡ ಶುರು ಮಾಡಿದೆ. ಚಾಚಿದ ಕೈಗೂ ಎತ್ತಿದ ಕೈಗೂ ಇದ್ದ ಅಂತರ ಬಹಳ ಕಡಿಮೆ. ಆದರೆ ಜೀವನದಲ್ಲಿ ಬಹಳ ಬಹಳ ದೂರ ಮತ್ತೆ ಮರಳಿ ಬರೋದಕ್ಕೆ ಆಗಲಿ. ಲೂಟಿಗೋಗೋದು, ಕಟ್ಟೆ ಕೊಡೋದು, ಸುಳ್ಳುಗಾರರು, ಮೋಸಗಾರರು, ನನಗೆ ಹೊಡೆಯೋದು ತನ್ನ ಆದರೆ ಒಂದು ವಿಷಯ, ನಾನು ಜೀವನದಲ್ಲಿ ಎಷ್ಟೋ ಕೊಲೆ ಮಾಡಿರಬಹುದು, ಎಷ್ಟೋ ಕೇಸ್ಗಳು ನನ್ನ ಮೇಲೆ ಇದೆ. ಆದರೆ ಯಾವುದೇ ಮಹಿಳೆಯರ ಮೇಲೆ ಕೈ ಮಾಡಿದೆ ಅನ್ನೋದು ನನ್ನ ಜೀವನದಲ್ಲಿ ನನ್ನ ಜಾಯಮಾನದಲ್ಲೇ ಇಲ್ಲ. ಇರಲಿ ನೋಡ್ ಸುಬ್ಬಯ್ಯ, ನೀನು ಇಲ್ಲಿಗೆ ಬಂದಿದ್ದು, ನನ್ನನ್ನು ಭೇಟಿ ಮಾಡಿದ್ದು ಎಲ್ಲವನ್ನು ಮರೆತುಬಿಡು. ಆ ಚಣ್ಣ ನನ್ನ ಎಲ್ಲಿ ಯಾವಾಗ ಹೇಗೆ ಹೆಂಗ್ ಹೊಡಿಬೇಕನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ನೀನು ಆರಾಮಾಗಿ ಹೋಗು. ಅವನ ಮೇಲೆ ನಿಗಾ ಇಡು, ಹುಡುಗನ್ನ ಕಳಿಸ್ತೀನಿ. ಠೀಕ್ ಐ. ಇವತ್ತು ವಾರ ಮಾಸ ವರ್ಷದ ಕೊನೆಯ ದಿನ, ಕೊನೆಯಾಗಬೇಕು, ಎಲ್ಲ ಕೊನೆಯಾಗಬೇಕು. ಠೀಕ್ ಐ. ಠೀಕ್ ಐ. ಕಥಂ ಕಥಂ ಕಥಂ. Thank you.
ಇನ್ಸ್ಪೆಕ್ಟ್ರ. ತುಂಬಾ ಬದಲಾವಣೆ ಆಗಿದ್ದೀರಾ. ಬದಲಾವಣೆ ಜಗದ ನಿಯಮ, ಆಗಬೇಕು, ಆಗಲೇಬೇಕು. ನಮ್ಮಂತ ಭೂಗತ ಲೋಕದವರು ಬದುಕುಳಿಬೇಕಾದ್ರೆ ನಮ್ಗಿರೋದು ಎರಡೇ ಮಾರ್ಗ. ಒಂದು ಜೈಲಿಗೆ ಸೇರ್ಬೇಕು, ಇಲ್ಲ ಅಂದ್ರೆ ರಾಜಕೀಯಕ್ಕೆ ಸೇರ್ಬೇಕು. ನಾನು ರಾಜಕೀಯಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ. ಈಗ ನಾವು ವೈಟ್ ಕಾಲರ್ ಪ್ರಜೆಗಳು, ಜನಸೇವಕರು. ಅಂದ ಹಾಗೆ ನೀವು ಬಂದ ವಿಷಯ, ನಿಮ್ಗೇನಾದರೂ ಪ್ರಮೋಷನ್ ಏನಾದರೂ ಬೇಕಾಗಿದೆಯಾ? ಏನು ಬೇಡ, ನನಗೆ ನನ್ನ ಕೆಲಸದ ಮೇಲೆ ನಂಬಿಕೆ ಇದೆ. ಮೊದಲು ಕೂತ್ಕೊಳ್ಳಿ. ಮೊದಲು ಬಂದ ವಿಷಯ ಹೇಳಿ. ನಿಮ್ಮ ಹತ್ರ ಒಂದು ವಿಚಾರಣೆ ಮಾಡಬೇಕಿತ್ತು. ಏನದು? ಸತ್ಯಸಾಗರ್ ಬಾರ್ ಅಂಡ್ ರೆಸ್ಟೋರೆಂಟ್ ನಿಮ್ದೇ ತಾನೇ? ಇರಬಹುದು. ಏನೀಗ? 31/12/2022 ಮಧ್ಯರಾತ್ರಿ ಸುಮಾರು 11:15 ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬಿಯರ್ ಬಾಟಲ್ ಹೊಡೆದು ಅಲ್ಲೇ ನಡೆದಿದೆ. ಹಾಸ್ಪಿಟಲ್ನಲ್ಲಿ ಮರಣ ಹೊಂದಿದ್ದಾನೆ. ಅದರ ಬಗ್ಗೆ ವಿಚಾರಣೆ ಮಾಡಬೇಕಾಗಿದೆ. ನೋಡಿ ಇನ್ಸ್ಪೆಕ್ಟ್ರೆ, ಹೊಸ ವರ್ಷದ ಸಂಭ್ರಮದ ಆಚರಣೆಯಲ್ಲಿ ರಾಜ್ಯದಾದ್ಯಂತ ದೇಶದಾದ್ಯಂತ ಇರತಕ್ಕಂಥ ಪ್ರತಿಯೊಂದು ಬಾರ್ಗಳು, ವೈನ್ ಶಾಪು, ರೆಸ್ಟೋರೆಂಟು, ಪಾರ್ಕು, ಪಬ್ಗಳು, ಪ್ರತಿಯೊಂದರಲ್ಲೂ ಈ ರೀತಿಯಾದ ಜಗಳಗಳು ನಡೀತಾನೆ ಇರ್ತವೆ. ಇದು ಸಹಜ. ನಮ್ಮ ಬಾರ್ನಲ್ಲಿ ಆವತ್ತಿನ ದಿನ ನಡೆದಿರೋದು ಕೂಡ ಇಂಥದೇ ಒಂದು ಘಟನೆ. ಆವತ್ತಿನ ದಿನ ಏನ್ ನಡೀತು ಅನ್ನೋದು ಅಲ್ಲಿರ್ತಕ್ಕಂಥ CCTV ಕ್ಯಾಮ್ರಾದಲ್ಲಿ ಪ್ರತಿಯೊಂದು ಸೆರೆ ಆಗಿದೆ. ನಿಮ್ಗೇನಾದ್ರೂ ಮಾಹಿತಿ ಬೇಕಾಗಿದ್ರೆ ಅಲ್ಲೇ ವಿಚಾರಣೆ ಮಾಡ್ಕೋಬಹುದಾಗಿತ್ತು. ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಈ ಶ್ರೀರಾಮ್ಪುರದ ಸತ್ಯ, ಈ ಸಣ್ಣ ಪುಟ್ಟ ಕಾರ್ಯಗಳಿಗೆ ಕೈ ಹಾಕಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು. ನೀವು ಹೊಸಬ್ರು, ಗೊತ್ತಾಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಅವೆಲ್ಲ ಕಳೆದು ಹೋದ ಕಪ್ಪು ದಿನಗಳು, ಮತ್ತೆ ಜ್ಞಾಪಿಸಬೇಡಿ. ಹಾ ಸರ್, ಸರ್ ಹೇಳಿ. ಅಧ್ಯಕ್ಷರು ವೇಟ್ ಮಾಡ್ತಾ ಇದ್ದಾರೆ ಸರ್. ಸರ್, 10 ನಿಮಿಷದಲ್ಲಿ ಬರ್ತೀನಿ. ಬೇಗ ಬನ್ನಿ ಸರ್. ಸರ್, ಈಗ ಹೊರಟೆ. ಹಾ, ನೀವಿನ್ನ ಹೊರಡಿ. ಅಧ್ಯಕ್ಷರಿಂದ ನನಗೆ ಕರೆ ಬಂದಿದೆ, ನಾನು ಬೇಗ ಹೋಗಬೇಕಾಗಿದೆ. ಇನ್ನೇನಾದರೂ ಮಾಹಿತಿ ಬೇಕಾದ್ರೆ ಮತ್ತೆ ಭೇಟಿ ಬಡವರ ಜೀವನವೇ ಕನಸುಗಳಿಂದ ಕೂಡಿರುತ್ತವೆ. ನಾಳೆ ನಮ್ಮದಾಗಬಹುದೆಂಬ ನಿರೀಕ್ಷೆಯಿಂದ ವಿದ್ಯೆ ಒಂದನ್ನೇ ಜೀವಾಳವಾಗಿತ್ತು. ಗುರಿ ಸಾಧಿಸಲು ಯತ್ನಿಸುವ ಅಂಬಿಕೆಯಂತಹ ತನ್ನಮ್ಮಗಳ ಭವಿಷ್ಯವನ್ನೇ ಚಿಮಿಟಬೇಡಿ. ಅವಳ ಮೇಲೆ ಎಸಗಿದ ದುಷ್ಕೃತಿಯ ನುಂಗಲಾರದ ತುತ್ತಾಗಿದೆ. ಕಾನೂನಿನ ವ್ಯವಸ್ಥೆಗಳು ಬದಲಾವಣೆಯಾಗಬೇಕು. ಅಂಬಿಕೆ ಅವರ ಕನಸುಗಳು, ಆಸೆಗಳು ನಂದಾದೀಪವಾಗಿ ಪ್ರಜ್ವಲಗೊಳಿಸಲಿ.